Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚೂರಿ ಕಡೆ ಬನ್ನಿ. ನೀವು ಒಬ್ಬೊಬ್ರೆ ಮಾತಾಡ್ ಮುಗಿದ ಮೇಲೆ ಕರೀರಿ, ಬಂದ್ ಮಲ್ಕೋತಿ. ಭಗವಂತ ಅವಳು ಸ್ವಲ್ಪ ಹಾಗೆ. ನೀನ್ ಹೇಳು. ಅಲ್ಲ, ಈ ಬೆಲೆ ಏರಿಕೆಗೆ ನೀನೇನು ಮಾಡಲ್ವಾ? ನಾನೇನ್ ಮಾಡ್ಲಿ ಶಿವಪ್ಪ? ಹಣ್ಣು ತರಕಾರಿ ಸೊಪ್ಪು ಗಗ ಮೃಗ ಇತ್ಯಾದಿ ಹೀಗೆ ಆಹಾರ ಸರಪಳಿಗಳನ್ನ ಪ್ರಕೃತಿಯಲ್ಲಿ ಸೃಷ್ಟಿ ಮಾಡೋದಷ್ಟೇ ನನ್ನ ಕೆಲಸ. ಆದ್ರೆ ಅದಕ್ಕೊಂದು ಬೆಲೆ ಕಟ್ಟಿದ್ದು ನೀವು. ಹೌದು, ಸಮಾಜದಲ್ಲಿ ಎಲ್ರಿಗೂ ಎಲ್ಲಾನು ಫ್ರೀಯಾಗಿ ಸಿಕ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಎಲ್ಲದಕ್ಕೂ ಅದರದೇ ಆದ ಬೆಲೆಯನ್ನ ಕೊಟ್ಟಿದ್ದಾರೆ. ತಪ್ಪೇನು? ಹಾಗಾದ್ರೆ ಬೆಲೆ ಏರಿಕೆ ಆದಾಗ ನನ್ನನ್ನ ದೂಷಣೆ ಮಾಡಿ ಏನ್ ಪ್ರಯೋಜನ? ಇರುಗಿರಿ, ಒಂದೊಳ್ಳೆ ಪಾಯಿಂಟ್ ಸಿಕ್ಕಿದೆ, ಕಾಚಾಕೋತೀನಿ. ಭಗವಂತ, ಈಗ ಬೆಲೆ ಯಾವಾಗ ಜಾಸ್ತಿ ಆಗುತ್ತೆ? ಅವಶ್ಯಕತೆಗಿಂತ ಹೆಚ್ಚಾಗಿ ಮಳೆ ಬಂದು ಬೆಳೆ ಎಲ್ಲ ನಾಶ ಆದಾಗ, ಅಥವಾ ಮಳೆನೇ ಬರದೆ ಬೆಳೆನೆ ಬರದೇ ಇದ್ದಾಗ. ಮಳೆ ಕೊಡೋನು ನೀನೆ, ಬೆಳೆ ಕೊಡೋನು ನೀನೆ. ಹಾಗಿದ್ಮೇಲೆ ಬೆಲೆ ಜಾಸ್ತಿ ಆಗೋದಕ್ಕೂ ನೀನೆ ತಾನೇ ಕಾರಣ. ಕಮನ್ ಆನ್ಸರ್ ಮೇ. ಯಾಕೆ ಉತ್ತರ ಸಿಗ್ತಾ ಇಲ್ವಾ ಶಿವಪ್ರಸಾದ್? ನನ್ನ ಸೃಷ್ಟಿಯಲ್ಲಿ ಸಮತೋಲನಕ್ಕಷ್ಟೇ ಬೆಲೆ. ಯಾವ್ದು ಎಷ್ಟಿರಬೇಕು ಅಷ್ಟಿದ್ದೇ ಇರುತ್ತೆ. ಇಲಿಗಳ ಸಂಖ್ಯೆ ನಿಯಂತ್ರಿಸೋಕೆ ಹಾವುಗಳು, ಹಾವುಗಳನ್ನ ನಿಯಂತ್ರಿಸೋಕೆ ಹದ್ದುಗಳು, ಹೀಗೆ ಆಹಾರ ಸರಪಳಿಯಲ್ಲಿ ಅದರದ್ದೇ ಆದ ಸಮತೋಲನ ಆಗುತ್ತೆ. ಆದ್ರೆ ನಾಗರಿಕ ಸಮಾಜ ಶುರು ಆದಾಗ್ಲಿಂದಲೂ ಬೇಟೆ ಅನ್ನೋ ಹೆಸರಲ್ಲಿ ಅದೆಷ್ಟೋ ಪ್ರಾಣಿಗಳನ್ನ ಕೊಂದಿದ್ದೀರಿ. ಎಷ್ಟೋ ಪ್ರಾಣಿಗಳು ಅಳಿವಿನಂಚಿನಲ್ಲಿ, ಇನ್ನೆಷ್ಟೋ ಪ್ರಾಣಿಗಳು ಅಳಿದು ಹೋಗಿ ಆಹಾರ ಸರಪಳಿಯ ಸಮತೋಲನ ಬುಡ ಮೇಲಾಗಿದೆ ಶಿವಪ್ರಸಾದ್. ಆಹಾರಕ್ಕಿರೋ ಬೆಲೆ ಆಹಾರ ಸರಪಳಿಗೆ ಯಾಕಿಲ್ಲ? ಪ್ರಾಣಿಗಳ ಜೀವಕ್ಕೆ ಬೆಲೆ ಯಾಕಿಲ್ಲ ಶಿವಪ್ರಸಾದ್? ಅವುಗಳಿಗೂ ಬದುಕು ಹಕ್ಕಿಲ್ವೇ? ಅಯ್ಯೋ ಭಗವಂತ, ಯಾರೋ ಯಾವಾಗ್ಲೋ ಮಾಡಿ ತಪ್ಪಿಗೆ ನೀನ್ ನನ್ನನ್ ಬೈತಾ ಇದೆಯಲ್ಲ. ಈ ಬೆಲೆ ಏರಿಕೆಯಿಂದ ಏನೂ ಬೇಯಿಸ್ಕೊಳಕಾಗದೆ ಬೆಂದೋ ಬಿಟ್ಟಿದೀವಿ. ನೀನೇನು ಮಾಡಲ್ವಾ? ನಾನೇನ್ ಮಾಡ್ಲಿ ಶಿವಪ್ರಸಾದ್? ಬೆಲೆ ಹೆಚ್ಚಾದಾಗ ಎಲ್ರೂ ಜಾಸ್ತಿ ಬೆಲೆ ಸಿಗ್ಬೇಕು ಅಂತ ಒಂದೇ ಬೆಳೆನ ಬೆಳಿತಾರೆ. ಆಗ ಸರಕು ಹೆಚ್ಚಾಗುತ್ತೆ, ಬೇಡಿಕೆ ಕಡಿಮೆ ಆಗುತ್ತೆ. ಆಗ ರೈತರು ತಾವು ಬೆಳೆದಿರೋ ಬೆಳೆನ ಬೀದಿಗೆ ಚೆಲ್ಲುವಂತ ಪರಿಸ್ಥಿತಿ ಬರುತ್ತೆ. ಆಗ ನೀವು ದೂಷಿಸೋದು ನನ್ನನ್ನೇ, ಈಗ ದೂಷಿಸ್ತಾ ಇರೋದು ನನ್ನನ್ನೇ. ಬೆಲೆ ಬೇಡಿ ಬರಬಾರದು ಶಿವಪ್ರಸಾದ್, ಬೇಡಿಕೆಯಿಂದ ಬರಬೇಕು. ಅಯ್ಯೋ ಭಗವಂತ, ನಾನೇನೋ ಹೇಳ್ತಾ ಇದ್ದೀನಿ, ನೀನೇನೋ ಹೇಳ್ತಾ ಇದೆಯಲ್ಲ ಭಗವಂತ. ಈಗಿನ ಸಿಚುಯೇಷನ್ ನೋಡು, ಬರ ಬರ್ಲಿ ಮಳೆ ಬರ್ಲಿ ಏನಾದ್ರೂ ಆಗ್ಲಿ, ಒಟ್ನಲ್ಲಿ ರೇಟ್ ಜಾಸ್ತಿ ಆಗೋದಂತೂ ಗ್ಯಾರಂಟಿ. ಅಲ್ಲೆಲ್ಲೋ ಯುದ್ಧ, ಪೆಟ್ರೋಲ್ ಜಾಸ್ತಿ. ಇಲ್ಲೆಲ್ಲೋ ಜಗಳ, ಅಡಿಗೆ ಎಣ್ಣೆ ಜಾಸ್ತಿ. ದೇಶ ದೇಶಗಳ ನಡುವೆ ಯುದ್ಧ ಆದ್ರೆ ಫೈನಲಿ ಅನುಭವಿಸೋದು ನಮ್ಮಂತ ಮಿಡಲ್ ಕ್ಲಾಸ್ನವರೇನೆ. ಆಕ್ಚುಲಿ ನಾವ್ ಏನ್ ತಪ್ಪು ಮಾಡಿದೀವಿ ಭಗವಂತ? ಇದಕ್ಕೆಲ್ಲ ಪರಿಹಾರನೇ ಇಲ್ವಾ? ಭಗವಂತ, 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 ಆಗ್ಲಿಂದ ನೋಡ್ತಾನೆ ಇದೀನಿ, ಒಬ್ಬೊಬ್ರೆ ಮಾತಾಡ್ತಾನೆ ಇದಿರಲ್ರಿ, ಬಂದ್ ಮಲ್ಕೊಳ್ರಿ. ಟೊಮೆಟೊ ಬೇರೆ ಖಾಲಿ ಆಗಿದೆ, ನಾಳೆ ಬೆಳಗ್ಗೆ ಬೇಗ ಎದ್ದು ಮಾರ್ಕೆಟ್ಗೆ ಹೋಗ್ಬೇಕು. ಯಾಕೆ ಟೊಮೆಟೊ ಇಲ್ಲಿ ಸಿಗಲ್ವಾ? ಮಾರ್ಕೆಟ್ ವರ್ಗು ಹೋಗ್ಬೇಕಾ? ಇಲ್ಲಿ ಸಿಗುತ್ತೆ, ಆದ್ರೆ ಇಲ್ಲಿ ಕೆಜಿಗೆ 150 ರೂಪಾಯಿ, ಆದ್ರೆ ಮಾರ್ಕೆಟ್ ಅಲ್ಲಿ ಕೆಜಿಗೆ 120 ರೂಪಾಯಿ. 100, 20, 30 ರೂಪಾಯಿ ಉಳಿದ್ರೆ ಅದೇ ದೊಡ್ಡದಲ್ವೇನ್ರಿ ಗಿರಿ? ರೀ, ಟೊಮೆಟೊ ಇಲ್ಲದೆ ಬಾತ್ ಮಾಡಕ್ ಬರುತ್ತಾ ನಿನಗೆ? ಬರಲ್ಲ. ಸರ್ ಅಲ್ಲೋರಿ, ಓಡ್ತಿದ್ದಾನೆ. ಏ, ಅಲ್ಲೇ ನಿಂತ್ಕೋ, ಇಲ್ಲಾಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಹ್ಯಾಂಡ್ಸ್ ಅಪ್.
ಇನ್ ಶಾರ್ಟ್ ಮಾಡ್ಕೊಂಡು ಡೀಸೆಂಟ್ ಆಗಿ ಕಾಣ್ತಾ ಇದೀಯಾ? ಕಳ್ತನ ಮಾಡ್ತೀಯಾ? ತಿರ್ಗೋ ಈ ಕಡೆ, ನಿನ್ ಮುಖ ನೋಡೋಣ. ಶಿವಪ್ರಸಾದ್ ಅಲ್ವಾ ನೀನು? ಹೌದು ಸರ್, ನಾನೇ ಶಿವಪ್ರಸಾದ್. ವರ್ಕಿಂಗ್ ಇನ್ ರಾಜಾ ಚಡ್ಡಿ ಮತ್ತು ಬನಿಯನ್ಗಳು, ಇದನ್ನ ನೀವು ಹೊರಗೂ ಹಾಕೋಬಹುದು. ಒಳಗ್ ಹಾಕ್ತೀನಿ ನಿನ್ನ, ಆಗ ಗೊತ್ತಾಗತ್ ನಿನಗೆ. ಏನೋ ಕಟ್ಕೊಂಡು ಹೋಗ್ತಾ ಇರೋದು ನೀನು? ಯಾರು ತಾನೆ ಕಳ್ಳ ಆಗಲ್ಲ ಸರ್. ಯಾವ ತಾಯಿನೂ ತನ್ನ ಮಗ ಕಳ್ಳ ಆಗ್ಲಿ ಅಂತ ಬೆಳೆಸಲ್ಲ ಸರ್. ಆದ್ರೆ ದುರಾದೃಷ್ಟದ ಬಲ, ಸಮಯ, ಸಂದರ್ಭ, ಸಂಸಾರದ ಬೆಂಬಲ, ಬದುಕಲೇಬೇಕು ಅನ್ನೋ ಹಂಬಲ, ಜೊತೆಗೆ ನನ್ನ ಭುಜಬಲ, ಎಲ್ಲಾ ಸೇರಿ ನನ್ನನ್ನ ಕಳ್ತನ ಮಾಡಕ್ ಪ್ರೇರೇಪಿಸ್ತು ಸರ್. ಮುಂದೆ ಬರಬೇಡ, ಹಿಂದೋಗು, ಹಿಂದೋಗು, ಶೂಟ್ ಮಾಡ್ಬಿಡ್ತೀನಿ. ಏನ್ ಸರ್, ನಾನು ಮುಂದೆ ಹೋಗ್ತಾ ಇದ್ರೆ ಹಿಂದೆ ಅಟ್ಟಿಸ್ಕೊಂಡ್ಬಂದವ್ರು ನೀವು, ಈಗ ಮುಂದೆ ಬಂದ್ರೆ ಹಿಂದೆ ಹೋಗು ಅಂತ ಇದಿರಲ್ಲ ಸರ್. ಯಾರನ್ನು ನಂಬಕ್ ಆಗಲ್ಲಪ್ಪ, ಬಾಂಬ್ ಇಟ್ಕೊಂಡಿದ್ರ? ಅಯ್ಯೋ ದುರ್ವಿಧಿ ಸರ್, ಇದು ನನ್ನ ನಿಯತ್ತ ಕದ್ದಿರೋದು ಸರ್. ನೀವು ನೋಡಿದ್ರೆ ನನ್ನನ್ನ ಟೆರರಿಸ್ಟ್ ರೇಂಜ್ ಬಿಲ್ಡಪ್ ಕೊಡ್ತಾ ಇದೀರಲ್ಲ ಸರ್. ಪಿಸಿ, ಎಸ್ ಪಿ ಆಫೀಸ್ ಇಂದಾನೆ ಕಂಪ್ಲೇಂಟ್ ಬಂದಿದೆ ಅಂದ್ರೆ ಏನೋ ತುಂಬಾ ಇಂಪಾರ್ಟೆಂಟ್ ಇರೋದನ್ನೇ ಕತ್ಕೊಂಡು ಹೋಗ್ತಾ ಇರ್ಬೇಕು. ಹೋಗಿ, ಏನಿದೆ ನೋಡಿ ಅದ್ರಲ್ಲಿ, ಹೋಗಿ. ಕೊಡೋದಿಲ್ಲ ಸರ್. ಏನ್ ಸರ್ ಇದು? ಇದ ಶಿವಪ್ರಸಾದ್, ನೀನು ಚಿನ್ನದ ಅಂಗಡಿ ಲೂಟಿ ಮಾಡಿದ್ರು ನಾನು ಸುಮ್ಮನಿದ್ದು ಬಿಡ್ತಿದ್ದೆ, ಬ್ಯಾಂಕ್ ನೇ ರಾಬರಿ ಮಾಡಿದ್ರು ತಲೆ ಕೆಡಿಸ್ಕೊತಾ ಇರ್ಲಿಲ್ಲ, ಆದ್ರೆ ನೀನು ಕದ್ದಿರೋದು ಕೆಂಪು ಕೆಂಪು ಗಿಡ ಈ ಟೊಮೆಟೋನ. ಅಯ್ಯೋ ಇವನ್ ಗೆಣೆ ಬಂದೇ ದೊಡ್ಡ ರಾಗ, ಟಮಾಟೆ ಅಂತ ಕದ್ದಾನಲ್ಲ ಇವ್ನ್ ದೊಡ್ಡ ರಾಗ ಬರ, ಇವ್ನ್ ಚಿಕ್ಕ ರಾಗ ಬರ, ಇವ್ನ್ ಗಾವ್ ಕಚ್ಚ, ಇವ್ನ್ ಚಪೆ ಸುತ್ಕೊಂಡೋಗ. ನೋಡ್ರಿ ನೋಡ್ರಪ್ಪ, ಟಮಾಟ ಕದ್ದಿರೋದಿವನು. ಎಲ್ರು ಸುಮ್ನೆ ಇರಿ, ನಾವಿಲ್ವಾ ಇಲ್ಲಿ ಕಾನೂನು ನೋಡೋದಕ್ಕೆ ಅಂತ? ಟೊಮೆಟೊ ಕದಿತ್ಯನೋ ಬಡವ ರಾಸ್ಕಲ್. ಬಡವ ಆಗಿದ್ದಕ್ಕೆ ಸಹ ಟೊಮೆಟೊ ಕದಿದ್ದು, ಇಲ್ಲಾದ್ರೆ ಟೊಮೆಟೊ ಅಂಗಡಿನ ಇಡ್ತಾ ಇರ್ಲಿಲ್ವಾ? ಶಿವಪ್ರಸಾದ್, ಪಿಜ್ಜಾ ಬರ್ಗರ್ ಮಾಡೋ ಫಾರಿನ್ ಅಂಗಡಿಗಳೇ ತಮ್ ಕೈಲಿ ಟೊಮೆಟೊ ತಗೊಳಕ್ಕಾಗಲ್ಲ ಅಂತ ಹೊರಗಡೆ ಬೋರ್ಡ್ ಹಾಕಿರುವಾಗ ನೀನು ಟೊಮೆಟೊನ ಕದ್ದು ಮನೆಗೆ ಸಾಗಿಸ್ತಾ ಇದ್ಯಾ? ವಿಶೇಷ ಟೊಮೆಟೊ ಕಾಯ್ದೆ ಪ್ರಕಾರ ನನ್ನ ಅರೆಸ್ಟ್ ಮಾಡ್ತಿದ್ದೀನಿ. ಇದಕ್ಕೆ ಶಿಕ್ಷೆ ಏನ್ ಗೊತ್ತಾ? ಗಲ್ಲು. ಸರ್, ನೀವು ನನ್ನ ಆಮೇಲೆ ಅರೆಸ್ಟ್ ಮಾಡ್ಕೊಳ್ಳಿ ಸರ್, ಬೇಕಾದ್ರೆ ಗಲ್ಗೂ ಹಾಕೊಳ್ಳಿ ಸರ್. ಆದ್ರೆ ನಂದು ಒಂದೇ ಒಂದು ಕೊನೆ ಆಸೆ ಇದೆ ಸರ್. ಏನದು? ನನ್ನ ಹೆಂಡತಿ ಟೊಮೆಟೊ ತರಲೇಬೇಕು ಅಂತ ಆರ್ಡರ್ ಮಾಡಿದಾಳೆ ಸರ್. ಸರ್ಕಾರದ ಆರ್ಡರ್ಗಿಂತ ಸಂಗಾತಿ ಆರ್ಡರ್ ದೊಡ್ಡದಲ್ವಾ ಸರ್? ಹಾಗಾಗಿ ಮನೆಗೆ ಹೋಗಿ ಟೊಮೆಟೊ ಕೊಟ್ಟು ಬಂದ್ಬಿಡ್ತೀನಿ ಸರ್. ಆಗಲ್ಲ, ನೀವು ಆಗಲ್ಲ ಅಂದ್ರೆ ನಾನು ಬಿಡಲ್ಲ. ಯಾಕೊಡ್ರಿ ಮಿಸ್ಟರ್ ಶಿವಪ್ರಸಾದ್, ಶೂಟ್ ಮಾಡ್ಬಿಡ್ತೀನಿ, ಮಾಡ್ಕೊಳ್ಳಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.